ನಾನು ಇವತ್ತು ಟೊಮೆಟೊ ರೈಸ್ ಬಾತ್ ಮಾಡಲಿಕ್ಕೆ ನಾನೀಗ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವು, ಹಾಗೆ ಒಂದು ಕೆಂಪು ಮೆಣಸು. ಇದನ್ನು ಸ್ವಲ್ಪ ಫ್ರೈ ಆಗಿ ಮಾಡಬೇಕು. ಇದು ಫ್ರೈ ಮಾಡಿದ ಸ್ವಲ್ಪವನ್ನು ಮಸ್ಟರ್ಡನ್ನು ಹಾಕ್ಕೊಂಡಿದ್ದೇನೆ, ಸಾಸಿವೆ. ಈಗ ನಾನು MTR ಟೊಮೆಟೊ ಪೌಡರನ್ನು ತೊಗೊಂಡಿದ್ದೇನೆ. ಇದು 50 ಗ್ರಾಮ್ ಇರುವ ಪೌಡರ್. ಇದರಲ್ಲಿ ನಾನು 1/2 ಪ್ಯಾಕೆಟ್ ಆಗುವಷ್ಟು ಪೌಡರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನಮಗೆ ಎಷ್ಟು ನಾವು ಅಕ್ಕಿ ತೊಗೊಳ್ತೀವಿ ಅಷ್ಟು ನಾವು ಈ ಪೌಡ್ರನ್ನು ಹಾಕ್ತೀವಿ. ನಾನು ಇಲ್ಲಿ 1/2 ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಲೈಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಾಗ್ತದೆ. ಇದು ಫ್ರೈ ಆಗಿದೆ. ಈಗ ನಾನು ಬೇಯಿಸಿಟ್ಟಿದ್ದಂಥ ಅನ್ನಕ್ಕೆ ಹಾಕ್ಕೊಂಡಿದ್ದೇನೆ 1/3 ಕಪ್ ಆಗುವಷ್ಟು ಅನ್ನ. ಈ ಅನ್ನಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ನಾನು ಅನ್ನ ಬೇಯುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಮಸಾಲಕ್ಕೇನು ಉಪ್ಪೇನು ಹಾಕ್ಕೊಳ್ಬೇಕಂತಿಲ್ಲ. ಮಸಾಲದಲ್ಲಿ ಸ್ವಲ್ಪ ಉಪ್ಪಿನಂಶ ಇರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿದ್ರಲ್ಲ ಒಂದು ಟೊಮೆಟೊ ರೈಸ್ ಬಾತ್ ಎಷ್ಟು ಕ್ವಿಕ್ ಆಗಿ ರೆಡಿ ಆಗಿದೆ ಅಂತ. MTR ಟೊಮೆಟೊ ರೈಸ್ ಬಾತ್ ಮಾಡಲಿಕ್ಕೆ ನಮಗೆ MTR ಅದೊಂದು ಪುಡಿ ಇದ್ದರೆ ಸಾಕು, ತಟ್ ಅಂತ ನಾವು 5 ನಿಮಿಷದಲ್ಲಿ ಈ ಒಂದು ರೈಸ್ ಬಾತ್ ಮಾಡಿ ತಿನ್ಬೌದು. ಹಾಗೆ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟ್ ಇದೆ. ನನ್ನ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.